ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗಾರ್ಡನ್ ಮೇಕ್ ಓವರ್ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಗಾರ್ಡನಿಂಗ್ ಎಕ್ಸ್ಪರ್ಟ್ ವೀಣಾನಂದ. ನೀನು ಅವರೇ, ಸುಮಾರು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ನೀವು. ಇನ್ನು ಈ ಆರ್ಟಿಫ್ಯಾಕ್ಟ್ಸ್ ಜೊತೆಗೆ ಬೋನ್ಸಾಯಿ ಗಿಡಗಳನ್ನ ಕೂಡ ಅರೇಂಜ್ ಮಾಡಿದ್ರಿಂದ ನಾವು ನೋಡ್ತಾ ಇದ್ವಿ. ತುಂಬ ಏನಂತಂದ್ರೆ ಅದು ಕೂಡ ಕಲರ್ಫುಲ್ ಆಗಿ ಕಾಣಿಸುವಂಥದ್ದು. ಜೊತೆಗೆ ಬೋನ್ಸಾಯಿ ಬಗ್ಗೆ ಇವಾಗ ಹೆಚ್ಚು ಜನ ಆಕರ್ಷಿತರಾಗಿರ್ತಾರೆ, ಜೊತೆಗೆ ತಮ್ಮ ಮನೆಗಳಲ್ಲಿ ಬೋನ್ಸಾಯಿ ಗಿಡಗಳನ್ನ ಬೆಳೆಸಬೇಕು ಅನ್ಕೊಂತಾರೆ. ಸೊ ಬೋನ್ಸಾಯಿ ಗಿಡಗಳ ಬಗ್ಗೆ ಏನು ಹೇಳ್ತೀರಾ? ಬೋನ್ಸಾಯಿ ಆರ್ಟ್ ಇರೋದು ಒಂದು ಸುಮಾರು ಒಂದು 100-200 ವರ್ಷದಿಂದ ಇಂಡಿಯಾನಲ್ಲಿ ಫೇಮಸ್ ಆಗಿದೆ. ಅಂದರೆ ಪಾಪ್ಯುಲರ್ ಆಗಿರೋದು ಇವಾಗ ನಾನು ಒಂದು 20 ವರ್ಷದಿಂದ ನಾನು ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರೋದ್ರಲ್ಲೇ ನಾನು ನೋಡ್ತಾ ಇದ್ದೀನಿ. ಅದೇ ಇಂಟ್ರೆಸ್ಟ್ ತುಂಬ ಬೆಳೀತಾ ಇದೆ ಇವತ್ತು ಜನರಿಗೆ, ಅದರದ್ದು ಅವೇರ್ನೆಸ್ ಇದೆ ಜನರಿಗೆ, ಅದು ಬೊನ್ಸಾಯಿ ಏನಂತ ಗೊತ್ತಿದೆ. ಬೊನ್ಸಾಯಿ ಇಡೋದ್ನಲ್ಲಿ ಅಡ್ವಾಂಟೇಜ್ ಏನಂದರೆ ಅದು ಒಂದು ಚಿಕ್ಕ ಜಾಗದಲ್ಲಿ ನಾವೊಂದು ವೆರೈಟೀಸ್ ಜಾಸ್ತಿ ಇಟ್ಕೋಬಹುದು. ಇವಾಗ ಒಂದು ಬಾಲ್ಕನಿನಲ್ಲಿ ನಂದು 6 ಹಣ್ಣಿನ ಗಿಡ ಬೆಳೆಸ್ಬೋದಾ? ಆಗಲ್ಲ. ಅಂದ್ರೆ ಬೊನ್ಸಾ ಇಟ್ಟರೆ ಖಂಡಿತ ಆಗ್ಬೋದು. ಇವಾಗ ಹಣ್ಣಿಂದು ನಮ್ದು ಒಂದು ಗ್ವಾವಾ ಗಿಡ ಇರಲಿ, ಇದು ಸೀಬೆ ಗಿಡ, ಆಮೇಲೆ ಚೀಕು ಗಿಡ, ಚೆರೀಸು, ಏನು ಗಿಡ ಬೇಕಾದ್ರೇನು ನಾವು ಚಿಕ್ಕ ಪುಟ್ಟದ ಸೈಜ್ನಲ್ಲಿ ನಾವು ಬೊನ್ಸಾಯಿನಲ್ಲೇ ನಾವು ಮಾಡಿಕೊಂಡು ಅದು ಕ್ಲೀನಾಗೂ ಇರುತ್ತೆ. ಈ ಬೊನ್ಸಾಯಿ ಪಾಟ್ಸ್ ಕೂಡ ಅಷ್ಟೇ, ನಾವು ಟೆರಕೋಟ ಪಾಟ್ಸ್ನಲ್ಲಿ ಹಾಕೋಲ್ಲ, ಅದೆಲ್ಲ ಸೆರಾಮಿಕ್ ಪಾಟ್ಸ್ನಲ್ಲಿ ಹಾಕೋದು. ಸೊ ಒಂದು ಜಾಗಕ್ಕೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ, ಪಾಟ್ಸು ಅಷ್ಟೇ, ಪ್ಲಾಂಟು ಅಷ್ಟೇ, ಇದು ಕ್ಲೀನಾಗೂ ಕಾಣುತ್ತೆ, ಮೇಂಟೆನೆನ್ಸ್ ಈಸಿ ಆಗುತ್ತೆ. ಸೊ ಅದು ಜಾಸ್ತಿ ಜನರಿಗೆ ಅದು ಅದು ಏಜ್ ಮೇಲೆ ಅದರದ್ದು ಪ್ರೈಸಸ್ ಹೋಗುತ್ತೆ. ಅದು ಸೊ ಒಂದೊಂದು ಪ್ಲಾಂಟ್ ಇವಾಗ ನನ್ನ ಹತ್ರ ಇರೋದು ಓಲ್ಡೆಸ್ಟ್ ಬೊನ್ಸಾಯಿ, ಒಂದು 35-year ಓಲ್ಡ್ ಬ್ಯಾನಿಯನ್ ಟ್ರೀ ಇದೆ. ಅದು 35-year ಓಲ್ಡ್ ಇದ್ರೇನು ಒಂದು ಎಷ್ಟು, ಒಂದು 2 feet ಅಷ್ಟಿದೆ. ಸೊ ಅಂಥದ್ದು ಬೆಳೆಸಕ್ಕೆ ತುಂಬ ಅದರದ್ದು ಎಫರ್ಟ್ ತುಂಬ ಹೋಗುತ್ತೆ ಅದನ್ನ. ಸೊ ತುಂಬ ಜನಕ್ಕೆ ಅದು ಪ್ರೈಸ್, ಅದ್ರ ಬೆಲೆ ಕೊಟ್ಟಾದ್ಮೇಲೆ ಅದು ನೋಡ್ಕೊಳ್ಬೋದಾ, ನಮ್ಮ ಕೈನಲ್ಲಿ ಆಗತ್ತಾ, ಬೊನ್ಸಾಯಿ ಅದು ಆರ್ಟ್ ಹೇಗೆ ಅಂತ ಒಂದು ಭಯ ಇರುತ್ತೆ ತುಂಬ ಜನಕ್ಕೆ. ಸೊ ಅಂಥವ್ರಿಗೆ ನಾವು ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ, ವರ್ಕ್ಶಾಪ್ಸ್ ಇರುತ್ತೆ. ಸೊ ಬಂದು ಅವರು ವರ್ಕ್ಶಾಪ್ಸ್ ಮಾಡ್ಕೋಬಹುದು. ಮೊದಲೆಲ್ಲ ಗಂಡಸರು ಜಾಸ್ತಿ ಬರ್ತಾ ಇರಲಿಲ್ಲ, ಈಚೆಗೆ ಇಂಟ್ರೆಸ್ಟ್ ನೋಡ್ತಾ ಇದ್ದೀನಿ ತುಂಬ ಗಂಡಸರು ಬರ್ತಾ ಇದ್ದಾರೆ, ಹೆಂಗಸರು ಬರ್ತಾರೆ, ವರ್ಕಿಂಗ್ ಅವರು, ಹೌಸ್ ವೈಫ್ಸ್ ಎಲ್ಲರೂ ಇಂಟ್ರೆಸ್ಟ್ ತುಂಬಾನೇ ಇವಾಗ ಬೆಳೀತಾ ಇದೆ. ಓಕೆ, ಇದನ್ನು ಕಲ್ತ್ಕೊಂಡು ಒಂದು ಬಿಸ್ನೆಸ್ ಪರ್ಪಸ್ ಆಗಿ ಕೂಡ ಏನಾದರೂ ಯೂಸ್ ಮಾಡ್ಕೋಬೋದಾ, ಹೇಗೆ ಅಂತ ಆದಾಯ ಗಳಿಸ್ಬೋದಾ? ಹೌದು, ಇವಾಗ ನಾನು ಮಾಡ್ತಾ ಇರಂಗೆ, ನಾನು ಸ್ಟಾರ್ಟ್ ಮಾಡಿದಾಗ ಒಂದು 25 years ಆಯಿತು ಬಾಂಬೆನಲ್ಲಿ ನಾನು ಕೋರ್ಸ್ ಮಾಡಿಕೊಂಡು. ಅವಾಗ ಒಂದು ಹಾಬಿ ಥರ ಸ್ಟಾರ್ಟ್ ಮಾಡಿದ್ದು, ಅಂದರೆ ಅದು ನಾನು ಡೆವಲಪ್ ಮಾಡಿಕೊಂಡು, ಅದು ಇಂಟ್ರೆಸ್ಟ್ ಇತ್ತು ನನ್ನ ಹತ್ರ, ಡೆವಲಪ್ ಮಾಡಿಕೊಂಡು ಅದರದ್ದು ಕ್ಲಾಸಸ್ ಮಾಡಿದೆ. ಸುಮಾರು ಬೊನ್ಸಾಯಿಗಳು ಸೇಲ್ ಮಾಡಿದ್ದೀನಿ ಮೊದಲು. ಇವಾಗ ಶಾಪ್ ಇಟ್ಟಿರೋದು ಇವಾಗ, ಅಂದರೆ ಮೊದಲು ಮನೆಯಿಂದನೇ ಸೇಲ್ ಮಾಡ್ತಾ ಇದ್ದೆ. ಸೊ ಅದರದ್ದು ಬಿಸ್ನೆಸ್ ಅದು ಸುಮಾರು ಮಾಡ್ಕೋಬೋದು, ಅಂದರೆ ಅದು ಇಂಟ್ರೆಸ್ಟ್ ಡೆವಲಪ್ ಮಾಡ್ಕೋಬೋದು. ಅದು ಮಾಡಿಕೊಂಡು ಅದನ್ನು ಒಂಥರ ಇದು ಹ್ಯಾಂಡ್ಸ್ ಅದರದ್ದು ಎಕ್ಸ್ಪರ್ಟ್ ಆಗಬೇಕು, ಅದು ಮಾಡ್ಕೊಂಡಿದ್ರೇ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ತುಂಬ ಜನ ಕ್ಲಾಸಸ್ ಮಾಡ್ಕೊಳ್ತಾರೆ ಅಷ್ಟೇ, ಅದಾದಮೇಲೆ ಒಂದು ಗಿಡನೂ ಮಾಡಕ್ಕೆ ಹೋಗಲ್ಲ. ಹಂಗಾದರೆ ಖಂಡಿತ ತುಂಬ ಆಸಕ್ತಿ ಇರಬೇಕು ಅಂತ ಹೇಳ್ತಾರೆ. ಇನ್ನು ಈ ಗಾರ್ಡನ್ ಮೇಕ್ ಓವರ್ ಅಲ್ಲಿ ನೀವು ಹೇಳ್ತಾ ಇದ್ದಾರೆ ಆರ್ಟಿಫ್ಯಾಕ್ಟ್ಸ್ ಯೂಸ್ ಮಾಡಿದ್ರ ಬಗ್ಗೆ ಇದೆಲ್ಲನೂ, ಜೊತೆಗೆ ಏನಂತಂದ್ರೆ ಇದೆಲ್ಲವೂ ಕೂಡ ಏನಂತಂದ್ರೆ ಇಕೋ ಫ್ರೆಂಡ್ಲಿ, ತುಂಬ ಒಂಥರ ಉಲ್ಲಾಸ ಕೊಡುವಂತ ಮನಸ್ಸಿಗೆ. ಇದನ್ನು ಮೇಂಟೈನ್ ಮಾಡೋದಂದ್ರೆ ಸಣ್ಣ ಮಕ್ಕಳಿದ್ದಾಗ ಅದನ್ನೆಲ್ಲ ಅಳವಡಿಸ್ಕೊಳ್ಳುವಂಥದ್ದು ಹೇಗೆ, ತುಂಬ ಕಷ್ಟನಾ ಹೇಗೆ ಅಂತ? ಪ್ರಾಡಕ್ಟ್ಸ್ ನಮ್ದು ಅನ್ಬ್ರೇಕಬಲ್ ಐಟಮ್ಸ್ ಇದೆ ಇವಾಗ, ವುಡ್ ನಲ್ಲಿದೆ, ಸ್ಟೋನು, ಮೆಟ್ಲು. ಸೊ ಮನೆಗಳಲ್ಲಿ ಮಕ್ಕಳು ಜಾಸ್ತಿ ಓಡಾಡೋದ್ ಕಡೆ ಆ ತರ ಪ್ರಾಡಕ್ಟ್ಸ್ ಇಟ್ಕೋಬಹುದು ನಾವು, ಇಲ್ಲಾಂದ್ರೆ ಟೆರಕೋಟಾನು ಅಷ್ಟೇ. ಗಾರ್ಡನ್ ನಲ್ಲಿ ನಾವು ಸೇಫ್ ಜಾಗಕ್ಕೆ ಇಟ್ಕೊಂಡ್ರೆ ಅದನ್ನೇನು ಪ್ರಾಬ್ಲಮ್ ಅಷ್ಟೇನಾಗಲ್ಲ. ಇನ್ಫ್ಯಾಕ್ಟ್ ಅದರಲ್ಲಿ ಮಕ್ಕಳಿಗೂ ಒಂಥರ ಎಜುಕೇಟ್ ಮಾಡಂಗಾಗತ್ತೆ, ಅದು ಒಂದು ಆರ್ಟಿಸ್ಟಿಕ್ ಆಗಿರೋದು. ನಾನು ತುಂಬಾನೇ ಎನ್ಕರೇಜ್ ಮಾಡ್ತೀನಿ.